ನೋಡಿ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮನ್ನು ನನ್ನ ದೊಡ್ಡಪ್ಪನ ಮನೆಗೆ ಕರ್ಕೊಂಡು ಹೋಗ್ತೇನೆ. ಬನ್ನಿ ಹೋಗೋಣ. ನೋಡಿ, ಈಗ ಮಾರ್ಗ ಎಲ್ಲ ಸರಿಯಾಗಿ ಅಲ್ಲ ಅಗಲಾಗಿದೆ. ನೋಡಿ ಫ್ರೆಂಡ್ಸ್, ಅಲ್ಲಿ ಒಂದು ಬಂಡೆ ಕಲ್ಲು ಉಂಟು ದೊಡ್ಡದು. ನಾನು ಹೋಗುವ ದಾರಿಯಲ್ಲಿ ಮಳೆ ಬರ್ತಾ ಉಂಟು. ನೋಡಿ, ಮಳೆ ಬಂದು ಈಗ ಬಿಟ್ಟದ್ದು. ನೋಡಿ ತುಂಬ ಚೆನ್ನಾಗಿದೆ. ನೋಡಿ ಫ್ರೆಂಡ್, ಸೂರ್ಯ ಬಂದು ಈಗ 7 ಗಂಟೆ ಆಯಿತು. ನೋಡಿ ಫ್ರೆಂಡ್ಸ್, ಈಗ ಬಂದ್ವಿ ನಾವು ಮನೆಗೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಒಂದು ಕಾರು ಕ್ಯೂಟ್ ಅಂತಲ್ಲ, ನನ್ನ ಅಣ್ಣ. ಹಾಯ್. ಇವತ್ತು ಇವನದ್ದು ಬರ್ತ್ಡೇ ಅಂತೆ. ಇದರ ಹಾಲು ಬಹಳ ಒಳ್ಳೆಯದು, A1 ಕ್ವಾಲಿಟಿ ಇರುವಂತಹದ್ದು. ಮತ್ತೆ ಹಾಲಿಗೆ ಎಲ್ಲ ಒಳ್ಳೆಯ ರೇಟ್ ಸಿಗ್ತದೆ. ಈಗ ಮಲೆನಾಡು ಗಿಡ್ಡ ಸಾಕೋದು ಬಹಳ ಕಡಿಮೆ, ಮತ್ತು ಇದಕ್ಕೆ ಕಡಿಮೆ ಆಹಾರ ಮತ್ತು ಇದರಿಂದ ಬರುತ್ತಂತ ಒಂದು ಜನ ಮಲೆನಾಡು ಗಿಡ್ಡ. ಇದು ಜರ್ಸಿ, ಇದು ರೆಡ್ ಸಿಂಧಿ ಕರು. ನೋಡಿ ಇದು ಸಹ ಜಾಸ್ತಿ. ಮಳೆಗಾಲಕ್ಕೆ ಚೂರು ಸಸಿಗಳನ್ನು ಮಾಡ್ತೇವೆ, ತರಕಾರಿಗಳನ್ನು ಮಾಡ್ತೇವೆ. ಇದು ಅಲಸಂದೆ, ಅಡಿಕೆ ಸಿಪ್ಪೆಯನ್ನೆಲ್ಲ ಹಾಕಿ ಗೊಬ್ಬರ ಮಾಡುದು. ನೋಡಿ ಸಾಲಾಗಿ. ಇದು ಕಬ್ಬು, ಈಗ ಒಳ್ಳೆ ಸಿಹಿ ಉಂಟು. ಇಲ್ಲಿ ಭಯಂಕರ ಬಿಸಿಲುಂಟು. ಇದು ಕರ್ಣಕುಂಡಲ ಹೂಗು, ಕೆಲವು ಜನ ಗೌರಿ ಗಿಡ ಅಂತ ಇರ್ತಾರೆ. ಕಲರ್ ಕಲರ್ ಉಂಟು. ಇದು ಮಹಾಬಲ ಹುಲಿ, ಇದು ಸತ್ಯನಾರಾಯಣ ಪೂಜೆಗೆ ಎಲ್ಲ ಉಪಯೋಗಿಸುತ್ತಾರೆ, ಮತ್ತೆ ಗಣಹೋಮಕ್ಕೆ. ಹೌದು, ಆಗ್ತದೆ. ಒಳ್ಳೆಯದು. ಇದು ಕೆಲವು ಚಪ್ಪೆ ಇರ್ತದೆ, ಕೆಲವು ಸಿಹಿ ಮಹಾಬಲ ಹುಲಿ. ಅದರಲ್ಲಿ 2-3 ಥರ ಉಂಟು. ಇದು ಚಪ್ಪೆ ಇದ್ದರೆ ಸಕ್ಕರೆ ಹಾಕಿ ತಿನ್ಬಹುದು. ಮತ್ತು
ಆರೋಗ್ಯಕ್ಕೆ ಮಾತ್ರ ಭಾರಿ ಒಳ್ಳೆಯದು ಅಷ್ಟೇ. ನಮ್ಮ ತೋಟದಿಂದ ಬರತೆ ಅಂತ ಬರ್ತದೆ, ಬರತೆ ಅಂತ ಬಂದು ನದಿಗೆ ಹೋಗ್ತದೆ. ಅದು ನೋಡಿ ಫ್ರೆಂಡ್ಸ್, ಥರ ಥರದ ಕಲ್ಲುಗಳಂತೆ ಯಾವುದು ಬೇಕಾದ್ರೂ ಸಿಗ್ತದೆ. ನೋಡಿ ನದಿ, ಮೊನ್ನೆಲ್ಲ ಮಳೆ ಎಲ್ಲ ಬಾರದೆ ಒಣಗಿ ಹೋಗಿತ್ತು, ಇವತ್ತು ನೋಡಿ ಫ್ರೆಂಡ್ಸ್ ಫುಲ್ ಕ್ಲೀನಾಗಿದೆ, ಫುಲ್ ತುಂಬಿದೆ. ನೋಡಿ ಆಚೆ ಕಾಡು, ಅವತ್ತು ತೋರಿಸಿದ್ನಲ್ಲ. ನೋಡಿ ಫ್ರೆಂಡ್ಸ್, ಬರತೆ ಬರ್ತಾ ನದಿಗೆ ಹೋಗೋದಲ್ಲಿ ನೋಡಿ, ಥರ ಥರದ ಕಲ್ಲುಗಳಂತೆ. ಈಗ ನನ್ನಪ್ಪ ಬಾಳೆಗೊನೆಯನ್ನು ಕಟ್ ಮಾಡ್ತಾರೆ ನೋಡಿ. ಪುನರ್ಪುಳಿ ಎಸಿ ತೆಕ್ಕೊಳ್ಳಿ ಕೂಲಿ ಮರತ್ತ ಹೋಗ್ತಾರೆ. ಮಳೆಯಲ್ಲಿ ಬಿರಿಯಲ್ಲಿ ತೆಕ್ಕೊಳ್ತಾವಡ ಈ ಬಿರಿಯಲ್ಲಿ ಆ ಶೇಷ ಅಂತಿಲ್ಲ ತೆಕ್ಕೊಳ್ತಾವ. ಮೊನ್ನೆ ನೀರು ಕೆಂಪು ಕೆಂಪಾಗಿ ಇತ್ತಲ್ಲ, ಇವತ್ತು ನೋಡಿ ನೀರು ಶುಭ್ರವಾಗಿದೆ, ಕೆಳ ಇರೋದೆಲ್ಲ ಕಾಣ್ತದೆ ಕ್ಲೀನ್. ನೋಡಿ ಕಲ್ಲುಗಳೆಲ್ಲ ಕಾಣ್ತದೆ ಅಂತಲ್ಲ ನೋಡಿ ಫ್ರೆಂಡ್ಸ್. ಐ ಪ್ರಿಯಾ ಸಖೇ ಜನ್ಮದಿನಮಿದಂ, ಐ ಪ್ರಿಯಾ ಸಖೇ ಶಂತನೋತು ಈಶ್ವರೇ.
ರಕ್ಷತು ಈಶ್ವರ ಅಪ್ಪಂಗೆ ಅಮ್ಮಂಗೆಲ್ಲ ಕೊಡುವ ಮಾತಾಡಬೇಕು. ಬಾಯ್ ಫ್ರೆಂಡ್ಸ್, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತಾನೆ. ಬಾಯ್. ಯಾರು ಸಬ್ಸ್ಕ್ರೈಬ್ ಮಾಡದಿದ್ರೆ ಮಾಡಿ. ಫಸ್ಟ್ ಟೈಮ್ ನೋಡೋದಾದ್ರೆ ಲೈಕ್ ಸಹ ಕೊಡಿ.